ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಕೆಲವೊಂದು ಆಯುರ್ವೇದಿಕ್ ಮನೆ ಔಷಧಿಗಳನ್ನು ನೋಡೋಣ, ಬನ್ನಿ. ಕೆಲವರಿಗೆ ಮೂತ್ರ ವಿಸರ್ಜನೆಯು ಬಹಳ ನಿಧಾನವಾಗಿ ತುಂತುರು ಹನಿಗಳಂತೆ ಆಗುತ್ತದೆ. ಅಂಥವರು ರಸಬಾಳೆಹಣ್ಣನ್ನು ಸ್ವಲ್ಪ ಹೊತ್ತು ಎಳೆನೀರಿನಲ್ಲಿಟ್ಟು ಸೇವಿಸಿದರೆ ಮೂತ್ರವು ಸಮರ್ಪಕವಾದ ವೇಗದಲ್ಲಿ ವಿಸರ್ಜನೆಯಾಗುತ್ತದೆ. ಕಣ್ಣುಗಳೆರಡು ನಿಶಕ್ತವಾಗಿವೆ ಎನಿಸುತ್ತಿದೆಯೇ? ಅಗಲವಾದ ಒಂದು ಬೋಗುಣಿಯಲ್ಲಿ ತಣ್ಣೀರನ್ನು ತುಂಬಿಸಿ ಅದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನು ಹಾಕಿ ಕರಗಿಸಿರಿ. ನಂತರ ಆ ನೀರಿನೊಳಗೆ ಮುಖವನ್ನು ಅದ್ದಿ ಕಣ್ಣುಗಳನ್ನು ತೆರೆದು ಮುಚ್ಚಿ ಮಾಡಿರಿ. ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಕಣ್ಣುಗಳಿಗೆ ಹೊಸ ಚೈತನ್ಯ ದೊರಕುತ್ತದೆ. ಅಳಲೆಕಾಯಿ ಮತ್ತು ಅರಶಿನವನ್ನು ಸೇರಿಸಿ ಅರೆದು ಅದನ್ನು ಕಾಲಿನಲ್ಲಿ ಹೆಸರು ಹುಣ್ಣಾಗಿರುವೆಡೆ ಹಚ್ಚುತ್ತಾ ಬಂದರೆ ಕೆಸರು ಹುಣ್ಣು ವಾಸಿಯಾಗುತ್ತದೆ. ದೇಹದಲ್ಲಿ ಕುರು ಕಾಣಿಸಿಕೊಂಡಾಗ ಅದನ್ನು ನಿವಾರಿಸಲು ಈರುಳ್ಳಿಯನ್ನು ಕೆಂಡದ ಮೇಲೆ ಸುಟ್ಟು ಅದಕ್ಕೆ ಅರಶಿನ ಮತ್ತು ತುಪ್ಪವನ್ನು ಸೇರಿಸಿ ಕಲಸಿ ಮುದ್ದೆಯಂತಾಗಿಸಿ ಮತ್ತೊಮ್ಮೆ ಬಿಸಿ ಮಾಡಿ ಗೆಡ್ಡೆ ಇರುವೆಡೆ ಇಟ್ಟು ಬಟ್ಟೆಯೊಂದನ್ನು ಕಟ್ಟಬೇಕು. ಇದರಿಂದ ಕುರು ಹುಣ್ಣಾಗಿ ಒಡೆದು ವಾಸಿಯಾಗುತ್ತದೆ. ಕರಿಬೇವಿನ ಎಲೆಗಳೊಂದಿಗೆ ಎದೆಹಾಲನ್ನು ಸೇರಿಸಿ ಅರೆದು ಅದನ್ನು ಕಣ್ಣುಕುಟರೆ ಬಂದಿರುವ ಸ್ಥಳಗಳಲ್ಲಿ ಸವರಿದರೆ ಕಣ್ಣುಕುಟರೆ ವಾಸಿಯಾಗುತ್ತದೆ. ಪಗಟೆ ಹೂ ಗಿಡದ ತೊಗಟೆಯನ್ನು ಸ್ವಲ್ಪ ತೆಗೆದುಕೊಂಡು ಎಲೆ ಅಡಿಕೆಯೊಂದಿಗೆ ಸೇರಿಸಿಕೊಂಡು ಮೆಲುಕು ಹಾಕಿದರೆ ಕಫ ಕರಗಿ ಕಫದ ಕೆಮ್ಮು ದೂರವಾಗುತ್ತದೆ. ಕಣ್ಣುಕುಟರೆಯ ಜೊತೆಗೆ ಕಣ್ಣಿನ ಗಾಯ ಆದಾಗ ಶಂಖ ಅಥವಾ ಜಿಂಕೆಯ ಕೊಂಬನ್ನು ಎದೆಹಾಲಿನಲ್ಲಿ ತೇಯ್ದು ಲಭಿಸುವ ರಸವನ್ನು ಗಾಯದ ಮೇಲೆ ಸವರಿದರೆ ಗುಣವಾಗುತ್ತದೆ. ದೇಹದ ಅಧಿಕ ಉಷ್ಣ, ಕಣ್ಣುರಿ ಇವುಗಳಿಗೆ ಪ್ರತಿದಿನವೂ ಮಧ್ಯಾಹ್ನದ ಊಟವಾದ ನಂತರ 10 ನೇರಳೆ ಹಣ್ಣುಗಳನ್ನು ಒಂದು ವಾರದವರೆಗೆ ಸೇವಿಸುತ್ತಾ ಬಂದರೆ ತೊಂದರೆ ಪರಿಹಾರವಾಗುತ್ತದೆ. ಪದೇ ಪದೇ ಆಗುವ ಮೂತ್ರ ವಿಸರ್ಜನೆಯನ್ನು ಇದು ತಡೆಯುತ್ತದೆ. ಮಧುಮೇಹ ರೋಗಿಗಳು ಸೇವಿಸಲೇಬೇಕಾದ ಹಣ್ಣಿದು. ರಕ್ತ ಭೇದಿಯನ್ನು ನಿಲ್ಲಿಸುವ ಶಕ್ತಿಯನ್ನು ಈ ಹಣ್ಣು ಹೊಂದಿದೆ. ಹುಳಿ ದಾಳಿಂಬೆಯ ಹೀಚುಕಾಯಿಯನ್ನು ತೆಗೆದುಕೊಂಡು ಅದರೊಳಗಿನ ಬೀಜಗಳನ್ನು ಮೆತ್ತಗಿನ ಬಟ್ಟೆಯೊಂದರಲ್ಲಿ ಹಾಕಿಕೊಂಡು ಹಿಂಡಿ ರಸ ತೆಗೆದು ಅದನ್ನು 4 ಚಮಚದಷ್ಟು ಪ್ರತಿದಿನವೂ 2 ಬಾರಿ ಸೇವಿಸುತ್ತಾ ಬಂದರೆ ಭೇದಿ ನಿಲ್ಲುತ್ತದೆ. ದಾಳಿಂಬೆಯ ರಸವನ್ನು ತಯಾರಿಸಿಕೊಂಡು ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. ಬಿಕ್ಕಲಿಕೆ, ವಾಂತಿ, ಬಾಯಲ್ಲಿ ಹೆಚ್ಚಿನ ಲಾಲಾರಸ ಉತ್ಪತ್ತಿಯಾಗುವುದು, ಕಿವಿ ಮುಚ್ಚಿಕೊಳ್ಳುವುದು, ತಲೆಸುತ್ತು, ಎದೆ ಉರಿ, ಕಣ್ಣುರಿ ಮುಂತಾದವುಗಳಿಗೆ ದಾಳಿಂಬೆ ರಸ ಉತ್ತಮ ಟಾನಿಕ್ನಂತಾಗುತ್ತದೆ. ಪ್ರತಿದಿನವೂ ಆಹಾರದಲ್ಲಿ ಹಸಿ ಈರುಳ್ಳಿಯನ್ನು ಸೇರಿಸಿ ಸೇವಿಸುತ್ತಾ ಬರುವುದರಿಂದ ಹೊಟ್ಟೆಯಲ್ಲಿ ಯಾವುದೇ ಜಂತುಹುಳಗಳು ಇರುವುದಿಲ್ಲ. ಅದರ ಅಡ್ಡವಾಸನೆ ಇಷ್ಟವಾಗದವರು ಸ್ವಲ್ಪ ಬಾಡಿಸಬಹುದು. ಅರಶಿನ ಕೊಂಬನ್ನು ಸುಟ್ಟು ಕರಕಲಾಗಿಸಿ ಪುಡಿ ಪುಡಿ ಮಾಡಿ ಬೇವಿನ ಎಣ್ಣೆಯೊಂದಿಗೆ ಸೇರಿಸಿ ಕಲಸಿ ಮೂಗಿನಲ್ಲಿ ಹುಣ್ಣು ಉಂಟಾದರೆ ಹಚ್ಚುತ್ತಾ ಬಂದರೆ ಹುಣ್ಣು ಗುಣವಾಗುತ್ತದೆ. ಅನ್ನದಿಂದ ತೆಗೆದ ಗಂಜಿಗೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಬೆರೆಸಿಕೊಂಡು ಕುಡಿದರೆ ಹೊಟ್ಟೆ ಉಬ್ಬಸ ಕಡಿಮೆಯಾಗುತ್ತದೆ. ಮೆತ್ಯ ಸೊಪ್ಪನ್ನು 1/2 ಲೀಟರ್ ನೀರಿನಲ್ಲಿ ಹಾಕಿ ಕುದಿಸಿ ಆ ರಸವನ್ನು ಜೇನುತುಪ್ಪದೊಂದಿಗೆ ಕಲಸಿ ಪ್ರತಿ ಸಲಕ್ಕೆ 4 ಚಮಚಗಳಂತೆ ಪ್ರತಿದಿನ 3 ಹೊತ್ತು ಸೇವಿಸುತ್ತಾ ಬಂದರೆ ಎದೆನೋವು ಬೇಗನೆ ಮರೆಯಾಗುತ್ತದೆ. ಪುದೀನ ಎಲೆಗಳನ್ನು ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಸ್ವಲ್ಪ ಉಪ್ಪು ಸೇರಿಸಿ ಪ್ರತಿದಿನವೂ ಅದರಿಂದ ಹಲ್ಲುಜ್ಜುತ್ತಿದ್ದರೆ ಹಲ್ಲು ನೋವು ಬರುವುದಿಲ್ಲ. ಬಿಸಿಯಾದ ಈರುಳ್ಳಿ ರಸವನ್ನು ಕಿವಿಗೆ ಕೆಲವು ಹನಿಗಳಷ್ಟು ಬಿಟ್ಟುಕೊಂಡರೆ ಕಿವಿನೋವು ಮಾಯವಾಗುತ್ತದೆ. ಜೀರಿಗೆಯೊಂದಿಗೆ ಬೆಲ್ಲವನ್ನು ಸೇರಿಸಿ ಆಗಾಗ್ಗೆ ಸೇವಿಸುತ್ತಾ ಇದ್ದರೆ ದೃಢ ಶರೀರವು ಲಭಿಸುತ್ತದೆ. ಪುದೀನ ಸೊಪ್ಪಿನೊಂದಿಗೆ ಸಮ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಬ್ಬಿ ಚಟ್ನಿ ಮಾಡಿ ಸೇವಿಸಿದರೆ ಹಸಿವೆ ಉಂಟಾಗದೆ ಇರುವವರಿಗೆ ಹಸಿವೆ ಉಂಟಾಗುತ್ತದೆ ಮತ್ತು ಪಿತ್ತದ ತೊಂದರೆ ನೀಗುತ್ತದೆ. ಮಾವಿನ ಹಣ್ಣು ಮೂಳೆಗಳ ಬೆಳವಣಿಗೆಗೆ ನೆರವಾಗುತ್ತದೆ. ಎದೆನೋವು ಮತ್ತು ಕಣ್ಣು ನೋವಿಗೂ ಮಾವಿನ ಹಣ್ಣಿನ ಸೇವನೆ ಉತ್ತಮ ಪರಿಹಾರವಾಗುತ್ತದೆ. ಸೇಬಿನಲ್ಲಿರುವ B1 ಜೀವಸತ್ವವು ಹೃದಯವನ್ನು ಬಲಿಷ್ಠವಾಗಿ ಇರಿಸುತ್ತದೆ. ಅದರಲ್ಲಿರುವ B2 ಜೀವಸತ್ವವು ಬಾಯಿ ಹುಣ್ಣನ್ನು ಗುಣಪಡಿಸುತ್ತದೆ. ಗಂಟಲು ಹುಣ್ಣನ್ನು ಗುಣಪಡಿಸುವ ಶಕ್ತಿ ಸಪೋಟ ಹಣ್ಣಿಗಿದೆ. ಗರ್ಭಕೋಶದ ರೋಗವನ್ನು ಸಹ ಸಪೋಟ ಹಣ್ಣು ಗುಣಪಡಿಸಬಲ್ಲದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.